ಶ್ವಾಸ ಕ್ರಿಯೆ ನಡೀತಾ ಇದೆ ನೀವೇನಾರು ತೊದಲುಕೊಂಡು ಕಮಾಂಡ್ ಕೊಡ್ತೀರಾ ಏ ಮೂಗಿನ ಒಳ್ಳೆಯೇ ಸರಿಯಾದ ರೀತಿ ಗಾಳಿಯನ್ನು ತಕೋ ಸರಿಯಾದ ರೀತಿ ಗಾಳಿಯನ್ನು ಬಿಡು ಏನಾರು ಹೇಳ್ತೀರಾ ಹೇಳಬೇಕಾ ಸರ್ ಹೇಳ್ತೀರಾ ನೀವು ಯಾರು ಹೇಳಲ್ಲ ಇಲ್ಲ ಅದು ಸ್ವಯಚ್ಛೆಯಿಂದ ತಾನಾಗೆ ನಡೆಯುತ್ತೆ ಕ್ರಿಯೆ ಮತ್ತೆ ಹೃದಯದ ಬಡತ ಲ್ಯಾಪ್ಟಾಪ್ 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 ಹೊಡಿತಾ ಇದೆ ಯಾರು ಕಮೆಂಟ್ ಕೊಟ್ರು ಹೃದಯವೇ ನಿಂತ್ಕೋ ಸಂಪತ್ತು ನಿಲ್ಲಲ್ಲ ಹೃದಯವೇ ಜಾಸ್ತಿ ಸ್ಪೀಡಲ್ಲಿ ಹೋಗು ಹೋಗಲ್ಲ ಅಲ್ಲಿ ಹೃದಯದಲ್ಲಿ ಏನಾದ್ರು ಐ ಬಿದ್ದರೆ ಮಾತ್ರ ಹೆಚ್ಚು ಕಮ್ಮಿ ಆಗುತ್ತೆ ಹೊರತು ಎಲ್ಲ ಆಟೋಮ್ಯಾಟಿಕ್ ಸಿಸ್ಟಮ್ ಯಾರು ಕಮೆಂಡು ಬೇಕಾಗಿಲ್ಲ ಹೊಟ್ಟೆ ಹಸಿವಿ ನೀವೇನಾದ್ರು ಹೇಳ್ತೀರಾ ಒಂದು ಗಂಟೆ ಆಗ್ತಾ ಬಂತು ಹೊಟ್ಟೆ ಹಸಿವಿ ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳು ತನ್ನ ತನ್ನ ಕೆಲಸವನ್ನ ರೆಕಾರ್ಡ್ ಮಾಡಿರೋ ರೀತಿ ಮಾಡ್ತಾ ಇರಬೇಕಾದ್ರೆ ತೊದಲು ಮಾತ್ರ ಯಾತಕ್ಕೆ ಸರಿಪಡಿಸಕಾಗ್ತಿಲ್ಲ ಬಲಭಾಗದ ಮಿದುಳಲ್ಲಿ ಒಂದು ಸತಿ ಏನಾದರೂ ರೆಕಾರ್ಡ್ ಆಗೋದ್ರೆ ಎಡಭಾಗದ ಮಿದುಳು ಕೂಡ ಕಮಾಂಡ್ ಅನ್ನು ಬಲಭಾಗ ಕೇಳಲ್ಲ ರೆಕಾರ್ಡ್ ತಪ್ಪಾಗೋಯ್ತು ಅಂದ್ರೆ ರೆಕಾರ್ಡ್ ಅನ್ನು ತಿದ್ದಬೇಕು ರೈಟ್ ಬ್ರೈನ್ ರೀಪ್ರೋಗ್ರಾಮಿಂಗ್ ಹಾಗೆ ಅಂತ ಒಂದು ಟೆಕ್ನಿಕ್ ಅದು ಮಾಡಿದ್ರೆ ಮಾತ್ರ ನಿಮ್ಮ ಮೆದುಳೊಳಗಡೆ ಏನು ತಪ್ಪು ತಪ್ಪಾಗಿ ಭಯ ಭೀತಿ ಆತಂಕ ಅದನ್ನು ಹೋಗ್ಸಕ್ಕೆ ಸಾಧ್ಯ ಡಿಪ್ರೆಷನ್ ಅಂತ ಹೇಳ್ತೀವಿ ಮಾನಸಿಕ ಒತ್ತಡ ನಿಮಗೆ ಮಾನಸಿಕ ಒತ್ತಡ ಬಂದಿಲ್ಲದೆ ಇದ್ದರೂ ಕೂಡ ಟೆನ್ಷನ್ ಸ್ಟ್ರೆಸ್ ಅಂತ ಅನ್ನೋದು ತುದಲೂರಿಗೆ ತುಂಬಾ ಹೆಚ್ಚು ಆ ವ್ಯಕ್ತಿ ನೋಡಿದ ತಕ್ಷಣನೇ ಇವನಿಗೆ ಇಲ್ಲಿ ತೊಡೆ ನಡುಕ ಹೆಂಗ್ ಮಾತಾಡೋದು ಇವ್ರ ಹತ್ರ ಏನ್ ತಪ್ಪು ತಿಳ್ಕೋತಾರೋ ಏನೋ ತೊದಲು ಬಿಟ್ರೆ ಮರ್ಯಾದೆ ಹೊಟ್ಟೋಗುತ್ತೋ ಇಲ್ಲೇ ಹೂವೆ ಇವನೇ ಕತೆ ಪುರಾಣಗಳನ್ನೆಲ್ಲ ಹಚ್ಕೊಂಡು ಸರಿಯಾಗಿ ಮಾತಾಡಕ್ ಬರೋ ಮಾತು ಕೂಡ ಒಳಗಡೆ ತಪ್ಪಾಗಿ ರೆಕಾರ್ಡ್ ಆಗಿರೋದು ನಿಮ್ಮನ್ನ ಭಯ ಭೀತಿಯನ್ನ ಸೃಷ್ಟಿ ಮಾಡಿ ಶುರು ಮಾಡಿದಾಗಲೇ ತೊದಲು ಈಗ ನನ್ನ ಹತ್ರ ತೊದಲ್ತಿಲ್ಲ ಅವ್ರ ಹತ್ರ ಯಾಕೆ ತೊದಲ್ತಿಲ್ಲ ಹಾಗಂದ್ರೆ ನಿಮ್ಮ ಮನಸ್ಸಿನಲ್ಲಿ ತೊಂದರೆ ಇದೆ ಇದು ಬಾಯಲ್ಲೋ ತುಟಿಯಲ್ಲೋ ಗಂಟ್ಲಲ್ಲೋ ಇಲ್ಲ ಒಂಟಿಯಾಗಿ ಕೂತಾಗ ಮಾತಾಡ್ತೀರಾ ಪರಿಚಯ ಚೆನ್ನಾಗಿರೋ ವ್ಯಕ್ತಿ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಸ್ನೇಹಿತರ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಅಪರಿಚಿತ ವ್ಯಕ್ತಿಗಳು ಹೈಯರ್ ಪೊಸಿಷನ್ ಇರುವ ವ್ಯಕ್ತಿಗಳು ಅವರ ವಿಚಾರವನ್ನ ತಪ್ಪಾಗಿ ತಲೆಯಲ್ಲಿ ರೆಕಾರ್ಡ್ ಮಾಡಿಕೊಂಡಿರೋದ್ರಿಂದ ಅವರನ್ನು ನೋಡಿದಾಗ ನೀವು ತೊದಲ್ತೀರಾ ಇವುಗಳನ್ನೆಲ್ಲ ಹೆಂಗೆ ತೆಗೆಸೋದು ಅಂತ ಅನ್ನೋದು ವಿಚಾರ ಇದು ಈ ತರಬೇತಿಯಲ್ಲಿ ನಾನೆಲ್ಲ ಹೇಳಿಕೊಡ್ತೀನಿ ಇದು ಒಂದು ದಿವಸ ಎರಡು ದಿವಸದಲ್ಲಿ ಸರಿ ಆಗಲ್ಲ ನಾನು ನಿಮ್ಮನ್ನು ಮೋಸ ಮಾಡಬಹುದು ಸುಳ್ಳು ಹೇಳಬಹುದು ಸಾಧ್ಯವಿಲ್ಲ ಎಷ್ಟು ತಿಂಗಳಿಂದ ಎಷ್ಟು ವರ್ಷದಿಂದ ತೊದಲ್ತಾ ಇದ್ದೀರಾ ಅದನ್ನು ಒಂದು ದಿವಸನೋ ಒಂದು ವಾರನೋ ಹತ್ತು ದಿವಸದಲ್ಲೂ ನೀವು 10,000 ಕೊಡ್ತೀನಿ ಅಂತ ಹತ್ತು ದಿವಸದಲ್ಲಿ ಸರಿಪಡಿಸಕ್ಕೆ ಸಾಧ್ಯವಿಲ್ಲ 1,00,000 ಕೊಡ್ತೀನಿ ಅಂತ ಎರಡನೇ ದಿವಸದಲ್ಲಿ ಸರಿಪಡಿಸಕ್ಕೆ ಸಾಧ್ಯವಿಲ್ಲ ಇದು ಪಿಲ್ಲಿ ಯಂತ್ರ ಮಂತ್ರ ತಂತ್ರ ಪಿಲ್ಲಿ ಶೂನ್ಯ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಪ್ಯೂರ್ ಸೈನ್ಸ್ ಮೆಂಟಲ್ ಮ್ಯಾನಿಪುಲೇಷನ್ ಟೆಕ್ನಿಕ್ ಮನಸ್ಸನ್ನ ಹೇಗೆ ನಿಯಂತ್ರಣ ಮಾಡುವಂತ ಟೆಕ್ನಿಕ್ ಇದನ್ನ ಕಲ್ತೋರಿಂದ ಮಾತ್ರ ಸರಿಪಡಿಸಕ್ಕೆ ಸಾಧ್ಯ ನಿಮ್ಮ ಮನಸ್ಸಲ್ಲಿ 1,008 ಮಾತುಗಳನ್ನು ನೀವು ಆಡ್ಕೊಳ್ಳಿ ನಿಮ್ಮ ಮಾತನ್ನ ಕೇಳೋದಿಲ್ಲ ಎಡಭಾಗದಲ್ಲಿ ಇದ್ಕೊಂಡು ಬಲಭಾಗವನ್ನ ಮುಟ್ಟಕ್ಕೆ ಸಾಧ್ಯವಿಲ್ಲ ಸೊ ಬಲಭಾಗ ಎಡಭಾಗ ಇದರ ವಿಚಾರ ತಿಳ್ಕೋಬೇಕು ನೀವು ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು ನೀವು ಈ ಬರೀ ಗಾಳಿ ಒಳಗೋಗಿ ಹೊರಗೆ ಬರೋದ್ರಲ್ಲಿ ಧ್ವನಿ ಇಷ್ಟು ಸ್ಪಷ್ಟವಾಗಿ ಬರುತ್ತೆ ಹೆದರಿಕೆ ಇರೋನ್ ಮಾತಾಡೋ ರೀತಿನೇ ಬೇರೆ ಪಾಸಿಟಿವ್ ಆಗಿರೋರು ಮಾತಾಡೋದೇ ಬೇರೆ ಅವರ ಮಾತೇ ತುಂಬಾ ಧೈರ್ಯವಾಗಿ ಬರುತ್ತೆ ಬಾಯಿಂದ ಹೊರಗೆ ಎಲ್ಲ ಗಾಳಿ ಸೊ ಗಾಳಿಯನ್ನು ಉಪಯೋಗಿಸಿ ಹೇಗೆ ನಿಮ್ಮ ತೊದಲನ್ನು ಸರಿಪಡಿಸೋದು ಯಾಕೆಂದ್ರೆ ನಮ್ಮ ಪ್ರಾಣ ನಮ್ಮ ಜೀವ ನಾವು ಬದುಕಿರೋದೇ ಗಾಳಿಯಿಂದ ದೇಹದ ಚಟುವಟಿಕೆಗಳು ಪ್ರತಿಯೊಂದು ಗಾಳಿಯಿಂದನೇ ನಡೆಯೋದು ಬರೀ ಊಟ ಮಾಡಿಬಿಟ್ರೆ ಚಟುವಟಿಕೆ ನಡೆಯಲ್ಲ ಉಸಿರಾಟ ಇಲ್ಲದೆ ಹೋದ್ರೆ ಪ್ರಾಣ ಹೊರಟೋಗುತ್ತೆ ಉಸಿರಾಟವೇ ಮೂಲ ನಿಮ್ಮ ಮನಸ್ಸು ಕೆಲಸ ಮಾಡುತ್ತೆ ಅಂದ್ರೆ ಅದು ಉಸಿರಾಟದಿಂದ
ನಿಮ್ಮ ಹೊಟ್ಟೆ ಜೀರ್ಣಕ್ರಿಯೆ ಕೆಲಸ ಮಾಡುತ್ತೆ ಅಂದ್ರೆ ಉಸಿರಾಟದಿಂದ ನನ್ನ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ನಲ್ಲಿ ನಿಮ್ಮ ಕಣ್ಣು ನನ್ನ ಕಣ್ಣು ಸೇರ್ತಾ ಇದೆ ಇದು ಉಸಿರಾಟದಿಂದ ಪ್ರತಿಯೊಂದುವೇ ಉಸಿರಾಟ ನಿಮ್ಮ ಮೆದುಳಲ್ಲಿ ತೊದಲುವುದಕ್ಕೆ ಕಾರಣವಾಗಿರುವ ಉಸಿರಾಟದ ವಿಚಾರ ಏನು ಉಸಿರಾಟದಿಂದ ಯಾವ ರೀತಿ ಅದನ್ನು ಸರಿಪಡಿಸಬಹುದು ತರಬೇತಿ ಕೊಡ್ತೀನಿ ಇದು ಒಂದು ಪ್ಯಾಕೇಜ್ ಎಲ್ಲಾನೇವೆ ಸೇರಿ ಅಭ್ಯಾಸ ಮಾಡಿದ್ರೆ ಮಾತ್ರ ತೊದಲು ಹೋಗೋದು ನೀವು ಊಟ ಮಾಡೋದು ಸರಿಯಾಗಿ ಮಾಡದೆ ಹೋದಾಗ ಅಂದ್ರೆ ತಟ್ಟೆಗಟ್ಟಲೆ ತಿಂತೀವಿ 200 ಅಲ್ಲ 2 ಕೆಜಿ ಹೊಡಿತೀವಿ ಕೂತಾಗ ಕ್ವಾಂಟಿಟಿ ಅಲ್ಲ ತಿನ್ನುವ ಆಹಾರದ ವಿಚಾರ ಏನು ತಿನ್ನಬೇಕು ಏನು ತಿನ್ನಬಾರದು ಏನು ತಿಂದರೆ ಮೆದುಳನ್ನ ಸರಿಯಾಗಿ ಕೆಲಸ ಮಾಡೋಂಗೆ ಮಾಡಬಹುದು ಮೆದುಳಿನ ಊಟ ಯಾವುದು ಹೊಟ್ಟೆ ಊಟವೇ ಬೇರೆ ಮೆದುಳಿನ ಊಟವೇ ಬೇರೆ ಯಾವುದು ಯಾವುದು ಮೆದುಳಿನ ಊಟ ಯಾವುದನ್ನ ತಕೊಂಡ್ರೆ ಮೆದುಳು ಸರಿಯಾಗಿ ಕೆಲಸ ಮಾಡುತ್ತೆ ವಿಚಾರಗಳನ್ನು ಹೇಳ್ಕೊಳ್ತೀನಿ ಕೆಲವ ಆಹಾರದಿಂದ ಮೆದುಳು ತಪ್ಪತಪ್ಪಾಗಿ ಕೆಲಸ ಮಾಡುತ್ತೆ ಒಂದು ಕಾರ್ ತಕೊಂಡ್ರಿ ಪೆಟ್ರೋಲ್ ಕಾರು ಡೀಸೆಲ್ ಹಾಕಿ ಓಡಿಸಕ್ಕೆ ಸಾಧ್ಯವೇ ಸಾಧ್ಯವಿಲ್ಲ ಒಂದು ಡೀಸೆಲ್ ಕಾರು ಪೆಟ್ರೋಲ್ ಹಾಕಿ ಓಡಿಸಕ್ಕೆ ಸಾಧ್ಯವೇ ಸಾಧ್ಯವಿಲ್ಲ ಹಾಗೆ ನಿಮ್ಮ ಮನಸ್ಸಿನ ಚಟುವಟಿಕೆಯನ್ನು ನಡೆಸುವ ಆಹಾರಗಳು ಯಾವ ಆಹಾರ ಮನಸ್ಸಿನ ಚಟುವಟಿಕೆಯನ್ನು ಅಡ್ಡ ಮಾಡುತ್ತೆ ಇವುಗಳನ್ನೆಲ್ಲ ಹೇಳ್ಕೊಡ್ತೀನಿ ನಿಮ್ಮ ಆಹಾರ ಸರಿಯಾಗಿರಬೇಕು ಏನು ತಕೊಂಡ್ರೆ ಮನಸ್ಸು ಹೊಟ್ಟೆಗೆ ಹೋಗುವ ಆಹಾರ ಬೇರೆ ಮನಸ್ಸಿಗೆ ಕೊಡುವ ಆಹಾರ ಬೇರೆ ಇವುಗಳನ್ನೆಲ್ಲ ನಾನು ಈ ತರಬೇತಿಯಲ್ಲಿ ಹೇಳಿ ಕೊಟ್ಟಾಗ ನೀವು ಅದನ್ನು ತಕೊಂಡು ನಾನು ಹೇಳಿ ಕೊಟ್ಟ ರೀತಿಯಲ್ಲಿ ಅದನ್ನು ನೀವು ಬಳಸಿದಾಗ ಖಂಡಿತ 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 ನಿಮ್ಮ ಮನಸ್ಸು ಸರಿಯಾಗಿ ಕೆಲಸ ಮಾಡುತ್ತೆ ಒಂದು ಇಂಜಿನ್ 2 ವರ್ಷ 3 ವರ್ಷ ಕೆಲಸ ಮಾಡುತ್ತಿತ್ತು ಅಂತಂದ್ರೆ ಆ ಇಂಜಿನ್ ಪಿಸ್ಟನ್ ಒಳಗಡೆ ಪಿಸ್ಟನ್ ಇರುತ್ತೆ ಆ ಶಾಫ್ಟ್ ಅದು ಉಜಿ ಉಜಿ ಸೌಂಡ್ ಬಂದ್ಬಿಡುತ್ತೆ ಕ್ವೈ 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 ಒಂದು ಆ ಪಿಸ್ಟನ್ ನ ಚೇಂಜ್ ಮಾಡಬೇಕು ಹೊಸ ಪಿಸ್ಟನ್ ಹಾಕಬೇಕು ಇಲ್ಲವಾ ಬೇರೆ ಏನಾದರೂ ಬಳಸಿ ಆ ಶಬ್ದ ಬರದೇ ಇರಂಗ ಮಾಡಬೇಕು ಹಾಗೆ ತೊದಲಿಗೆ ಅಂತನೇ ಕೆಲವು ಸಿಸ್ಟಮ್ಸ್ ಇದೆ ವಿಚಾರಗಳಿದೆ ಅದನ್ನ ನೀವು ಕಲಿಬೇಕು ತಿಳ್ಕೊಬೇಕು ತಿಳ್ಕೊಂಡ್ರೆ ನಿಮ್ಮ ಮನಸ್ಸನ್ನ ನೀವು ಮ್ಯಾನಿಪುಲೇಟ್ ಮಾಡಬಹುದು ಇಲ್ಲ ಅಂದ್ರೆ ಸತಾಯ ಗತಾಯ 20 ವರ್ಷ ಆದರೂ ತೊದಲು ಹೋಗಲ್ಲ 20 ಸ್ಪೀಚ್ ಥೆರಪಿಸ್ಟ್ ಹತ್ರ ಹೋದ್ರೂ ನಿಮ್ಮ ತೊದಲು ಹೋಗಲ್ಲ ಇಷ್ಟು ವಿಚಾರಗಳನ್ನು ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನಂಬಿಕೆ ನಮ್ಮನ್ನು ನಾವು ನಂಬಬೇಕು ಎರಡನೆಯದು ಯಾವ ಗುರು ಒಬ್ಬ ಪಾಠ ಹೇಳಿ ಕೊಡ್ತಾನೆ ನಿಮಗೆ ಅವನ್ನ ಪರಿಪೂರ್ಣವಾಗಿ ನಂಬಬೇಕು ಒಂದು ಡಾಕ್ಟರ್ ಒಂದು ರೋಗಿಗೆ ಸಣ್ಣ ಡೋಸೇಜ್ ನೀರನ್ನು ಚುಚ್ಚುತ್ತಾರೆ ನಲ್ಲಿ ನೀರಲ್ಲ ಆ ಕಾಣಿ ನೀರು ನಮ್ಮ ರೋಗನ ಸರಿ ಮಾಡುತ್ತೆ ಆದರೆ ನಿಮಗೆ ಹೇಳಲ್ಲ ಡಾಕ್ಟರ್ ನೀರು ಚುಚ್ತಾ ಇದ್ದೀನಿ ಅಂತ ಡಿಸ್ಟಿಲ್ಡ್ ವಾಟರ್ ನ ಹಾಕ್ತಾರೆ ಆ ಡಿಸ್ಟಿಲ್ಡ್ ವಾಟರ್ ಹಾಕ್ತೀನಿ ಅಂತ ಡಾಕ್ಟರ್ ಹೇಳೋದಿಲ್ಲ ಆದರೆ ಡಿಸ್ಟಿಲ್ಡ್ ವಾಟರ್ ನ ಹಾಕ್ಬಿಟ್ಟು ಏನು ಯೋಚನೆ ಮಾಡಬೇಡಕರಿ ಇನ್ನೊಂದು 2 ದಿನ ನೋಡಿ ಯಾವ ತರ ಆಗೋಗ್ತೀಯ ನೀನು ಪರಿಪೂರ್ಣ ನೋವು ಪರಿಹಾರ ಸಕ್ಕ ಧೈರ್ಯವಂತ ಆಗ್ತೀಯ ಏನು ಯೋಚನೆ ಮಾಡ ಹೋ ಡಾಕ್ಟರ್ ಮೇಲೆ ನಂಬಿಕೆ ಕೈಗುಣವಾದ ಡಾಕ್ಟರ್ ನ ತಾತ ಮುತ್ತಾತ ನಮ್ಮಪ್ಪ ಎಲ್ಲರೂ ಹೊರತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಸರಿಯಾಗಿದ್ದಾರೆ ಆ ನಂಬಿಕೆ ನಿಮ್ಮನ್ನ ಸರಿ ಮಾಡುತ್ತೆ ಸೋ ಸಿಸ್ಟಮ್ ಅನ್ನು ನಂಬಿ ನನ್ನ ನಂಬಿ ಎಲ್ಲಷ್ಟು ಅನುಮಾನ ಇದ್ದರೂ ಕೂಡ ನಿಮ್ಮ ತೊದಲು ಹೋಗಲ್ಲ ನಾನು ಸರಿಯಾಗಿ ಪಾಠ ಹೇಳಿ ಕೊಟ್ಟರೂ ಕೂಡ ಅನುಮಾನದಿಂದ ಕಲಿಯುವ ಪಾಠದಿಂದ ಸಕ್ಸೆಸ್ ಸಿಗೋದಿಲ್ಲ ಅನುಮಾನ ಪಡಬೇಡಿ ಪ್ರಯತ್ನವನ್ನ ಹಾನೆಸ್ಟ್ ಆಗಿ ಹಾಕಿ